ಎಲ್ರಿಗೂ ನಮಸ್ಕಾರ. ಇಲ್ಲಿ ಎಲ್ಲರೂ ಕರೆಸಿರೋ ಉದ್ದೇಶ ಏನು ಅಂದ್ರೆ, ಇದೇ ತಿಂಗಳು 19ನೇ ತಾರೀಕು ಮಾನ್ಸೂನ್ ರಾಗ ಸಿನಿಮಾ ಬಿಡುಗಡೆ ಆಗ್ಬೇಕಾಗಿತ್ತು. ಒಂಚೂರು ನಮ್ಮ ಟೆಕ್ನಿಕಲ್ ರೀಸನ್ಸ್ ಇಂದ ಅದನ್ನ ಒಂಚೂರು ಮುಂದೆ ಹಾಕ್ತಾ ಇದೀವಿ. ಇನ್ನೂ ಒಂಚೂರು ರೀ ರೆಕಾರ್ಡಿಂಗು ಮತ್ತೆ ಸೌಂಡ್ ಎಫೆಕ್ಟ್ಸ್ ಗಳ ಕೆಲಸಗಳು ಒಂಚೂರು ಬಾಕಿ ಇರೋದ್ರಿಂದ, ಬಾಕಿ ಇರೋದು ಅಂದ್ರೆ ಇನ್ನೂ ಒಳ್ಳೆ ಪ್ರೆಸೆಂಟೇಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಜನಗಳಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಒಂಚೂರು ಖುಷಿ ಆಗ್ತಿದೆ ಸಿನಿಮಾ. ಸೊ ದಯವಿಟ್ಟು ಎಲ್ಲರಿಗೂ ಕ್ಷಮೆ ಇರಲಿ, ಒಂಚೂರು ಮುಂದೆ ಹೋಗುತ್ತೆ ಸಿನಿಮಾ. ಆ ಉದ್ದೇಶವಾಗಿ ನಿಮ್ಮನ್ನೆಲ್ಲ ಇಲ್ಲಿ ಕರೆದು ಇವತ್ತು ಮಾತಾಡ್ತಾ ಇದ್ದೀವಿ. ಅನೂಪ್ ಸರ್ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸಿನಿಮಾ. ಲೈಕ್ ಲಾಸ್ಟ್ ಇಲ್ಲ ಒಂಚೂರು ನಮ್ದು ಹೆಂಗಿದೆ ಅಂದ್ರೆ, ಇಡೀ ಸಿನಿಮಾ 80% ಮಳೆ ಇರೋದ್ರಿಂದ ಮಳೆ ಸೌಂಡು ಮತ್ತೆ ನಮ್ಮ ಮ್ಯೂಸಿಕ್ ಎರಡು ಮರ್ಜ್ ಆಗ್ಬೇಕಂದ್ರೆ ಅಟ್ಮಾಸ್ ಏನ್ ಮಾಡ್ತಾ ಇದೀವಿ ಸಿನಿಮಾದು, ಅದೆರಡು ಎಕ್ಸ್ಪೀರಿಯನ್ಸ್ ಹಂಗೆ ಬರಬೇಕು. ಇಡೀ ಸಿನಿಮಾ ಜನ ಬಂದು ಕೂತ್ಕೊಂಡಾಗ ನಿಮಗೆ ಥಿಯೇಟರ್ ಅಲ್ಲಿ ಒಂದು ಸರೌಂಡ್ ಅಲ್ಲಿ ಮಳೆ ಬರ್ತಾ ಇರುತ್ತೆ, ಅದ್ರ ಮಧ್ಯೆ ಒಂದು ಮ್ಯೂಸಿಕ್ ಕಾನ್ಸರ್ಟ್ ನಡೀತಿದ್ರೆ ಹೆಂಗಿರುತ್ತೆ, ಆ ತರ ಇದೆ ನಮ್ಮ ಅಂದ್ರೆ ಸಿನಿಮಾ ಫೀಲ್. ಸೊ ಆ ಉದ್ದೇಶವಾಗಿ ಒಂಚೂರು ಟೈಮ್ ಕೇಳಿದರೆ, ನಾವು ಇಲ್ಲ ಸರ್ ಸಿನಿಮಾ ಚೆನ್ನಾಗಿ ಆಗ್ಬೇಕು, ಡೇಟ್ ಮುಂದೆ ಒಂಚೂರು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಜನಕ್ಕೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಬೇಕು. ಅಂಡ್ ಇನ್ನೊಂದೇನು ಅಂದ್ರೆ, ನಮ್ಮ ಈ ಸಿನಿಮಾಯಿಂದ ಅನಮಾರ್ಫಿಕ್ ಪ್ರೊಜೆಕ್ಷನ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಪ್ರೊಜೆಕ್ಷನ್ ಪ್ಲಾನ್ ಮಾಡ್ತಾ ಇದೀವಿ. ಲೈಕ್ ಲೂಸಿಫರ್ ಬಂದು ಮಲಯಾಳಂ ಸಿನಿಮಾ ಅದನ್ನ ಮಾಡಿದ್ರು, ಅದಾದ್ಮೇಲೆ ಫಸ್ಟ್ ಟೈಮ್ ಕನ್ನಡದಲ್ಲಿ ಅನಮಾರ್ಫಿಕ್ ಪ್ರೊಜೆಕ್ಷನ್ ಅನ್ನೋ ಒಂದು ಹೊಸ ಟೆಕ್ನಾಲಜಿನ ಪ್ರೆಸೆಂಟ್ ಮಾಡ್ತಾ ಇದೀವಿ. ಸೊ ಎಲ್ಲ ಇದೆಲ್ಲ ಕೂಡ್ಕೊಂಡಿರೋದ್ರಿಂದ ಟೆಕ್ನಿಕಲ್ ಇಶ್ಯೂಸ್ ಇಂದ ಟೆಕ್ನಿಕಲಿ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂಚೂರು ಡಿಲೇ ಆಗ್ತಾ ಇದೆ.